ಹ್ಯಾ ಗೈಸ್, ಇದು ಲೈವ್ ಅಪ್ಡೇಟು. ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆ ಎರಡು ತಂಡಗಳಾಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ಎರಡು ತಂಡಗಳು ಡಿವೈಡ್ ಆಗೋದು ಎರಡು ಮಾಲೀಕರನ್ನ ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಆ ಮಾಲೀಕರಿಗೆ ಬಿಗ್ ಬಾಸ್ 11,000 ಪಾಯಿಂಟ್ಗಳನ್ನು ಕೊಡ್ತಾರೆ. ಸೊ ಆ 11,000 ಪಾಯಿಂಟ್ಸ್ಗಳಲ್ಲಿ ಅಂದರೆ ಒಬ್ಬ ಮಾಲೀಕ ನಾಲ್ಕು ಕಂಟೆಸ್ಟೆಂಟ್ ಅಂದರೆ ನಾಲ್ಕು ಸ್ಪರ್ಧಿಗಳನ್ನು ಖರೀದಿ ಮಾಡಬೇಕು. ಆ್ಯಂಡ್ ಖರೀದಿ ಮಾಡೋ ಮುಂಚೆಗೆ ಅವ್ರ ಹತ್ರ ಮಾತಾಡ್ಕೋಬೇಕು. ಆ್ಯಂಡ್ ಈ ಥರ ನಮ್ಮ ಟೀಮಿಗೆ ಬರ್ತೀರಾ ಅಂತ ಎಲ್ಲನೂ ಮಾತಾಡಿಕೊಂಡು ನಿಮ್ಗೆ ಇಷ್ಟು ಕೊಡ್ತೀನಿ ನಾನು ಪಾಯಿಂಟ್ಸ್ನ ಅಂತ ಹೇಳಿ ಅವ್ರ ಜೊತೆ ಮಾತಾಡಿ ಲೇಟರ್ ಒಂದು ನೆಕ್ಸ್ಟ್ ಇನ್ನೂ ಗ್ರೂಪ್ ಆಗಿಲ್ಲ ಆವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಪಾಯಿಂಟ್ಸ್ ಕೊಟ್ಟು ಖರೀದಿ ಮಾಡ್ತಾರೆ ಅಂತ ತಿಳಿಸ್ಬೇಕು. ನನಗನ್ಸೋ ಹಾಗೆ ತನಿಷ್ ಅವರು ಇಲ್ಲಿ ಬ್ಯುಸಿ ಇದ್ದಾರೆ. ಸೊ ನನಗನ್ಸುತ್ತೆ ಅವರು ಈ ವಾರದ ಒಂದು ಟೀಮಿನ ಮಾಲೀಕರು ಇರ್ಬೋದು ಅಂತ. ಇನ್ನೊಂದು ಟೀಮಿನ ಮಾಲೀಕರು ಯಾರು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಈ ವೀಕ್ನ ಎಂಡ್ಗೆ ಯಾವ ಮಾಲೀಕನ ಹತ್ರ ಹೆಚ್ಚು ಪಾಯಿಂಟ್ಸ್ ಇರುತ್ತೆ ಅಥವಾ ಯಾವ ಮೂರು ಸ್ಪರ್ಧಿಗಳ ಹತ್ರ ಹೆಚ್ಚು ಪಾಯಿಂಟ್ಸ್ ಇರುತ್ತೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಇಷ್ಟು ಲೈವ್ ನೋಡಿದಾಗ ಅರ್ಥ ಆಗಿರೋದು. ಆ್ಯಂಡ್ ಯಾರ್ಯಾರು ಯಾವ್ಯಾವ ತಂಡಕ್ಕೆ ಹೋಗ್ತಾರೆ, ಎರಡು ತಂಡದ ಮಾಲೀಕರು ಯಾರು ಪಕ್ಕ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನಾನು ಅದು ಗೊತ್ತಾದ್ರೇ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಪ್ರಕಾರ ಎರಡು ತಂಡದ ಮಾಲೀಕರು ಯಾರ್ಯಾರು ಆಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾವ ತಂಡಕ್ಕೆ ಯಾರು ಹೋದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗನ್ಸುತ್ತೆ ಇನ್ನೊಂದು ಟೀಮಿನ ಮಾಲೀಕರು ಸಂಗೀತ ಆಗಿರಬಹುದು ಅಂತ, ಬಿಕಾಸ್ ಅವರು ಕೂಡ ಬ್ಯುಸಿ ಇದ್ದರು, ಕಾರ್ತಿಕ್ ಜೊತೆ ಏನೋ ಒಂದು ಡಿಸ್ಕಷನ್ ಮಾಡ್ತಾಯಿದ್ರು. ಮೇ ಬಿ ಅವರು ಕೂಡ ಒಂದು ಟೀಮಿನ ಮಾಲೀಕರು ಆಗಿರ್ಬೋದು ಅಂತ ನಾನು ಅನ್ಕೋತಾ. ಸೊ ಹೀಗೆ ಲೈವ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.